ನಮಸ್ಕಾರ ನ್ಯೂಸ್18 ಗೆ ಸ್ವಾಗತ ನಾನು ನವಿತಾ ಜೈನ್ ರಾಜ್ಯದಲ್ಲಿ ಜೋರಾಗ್ತಾ ಇದೆ ಮಂದಿರ ವರ್ಸಸ್ ಮಸೀದಿ ವಾರ್ ಜಾಮಿಯಾ ಮಸೀದಿ ವಿವಾದಕ್ಕೆ ಮತ್ತೊಂದು ತಿರುವು ಮಸೀದಿ ಮಂದಿರ ಫೈಟ್ಗೆ ಹಳೆ ಪುಸ್ತಕ ಸಾಕ್ಷ್ಯ ಮಸೀದಿ ಮಂದಿರ ಫೈಟ್ಗೆ ಈಗ ಹಳೆ ಪುಸ್ತಕವೊಂದು ಸಾಕ್ಷ್ಯವಾಗುತ್ತಾ ಶ್ರೀರಂಗಪಟ್ಟಣದಲ್ಲಿರುವ ಜಾಮಿಯಾ ಮಸೀದಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿವಾದ ಭುಗಿಲೆದ್ದಿದೆ ಅಲ್ಲಿ ದೇವಸ್ಥಾನ ಇತ್ತು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡಬೇಕು ಸರ್ವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಮುಖಂಡರುಗಳು ಆಗ್ರಹವನ್ನ ಮಾಡುತ್ತಿದ್ದಾರೆ ಈ ಮೂಲಕ ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದಾರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೊಂದು ಸಾಕ್ಷ್ಯ ಸಿಕ್ಕಿದೆಯಾ ಮಂದಿರ ಕೆಡವಿ ವಿಗ್ರಹವನ್ನ ಎಸೆದಿದ್ದಂತೆ ಟಿಪ್ಪು ಮೂಡಲ ಬಾಗಿಲು ಪುಸ್ತಕದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಈ ವಿಚಾರವನ್ನ ಹಲವು ದಶಕಗಳ ಹಿಂದೆ ರಚಿಸಲ್ಪಟ್ಟಂತಹ ಪುಸ್ತಕ ಮೂಡಲ ಬಾಗಿಲು ಶ್ರೀ ಆಂಜನೇಯ ಸ್ವಾಮಿ ಸುಪ್ರಭಾತ ಅನ್ನುವಂತಹ ಪುಸ್ತಕದಲ್ಲಿ ಈ ಎಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ ವಿದ್ವಾನ್ ಬಾಲಗಣಪತಿ ಭಟ್ಟರು ಬರೆದಿರುವ ಪುಸ್ತಕದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಚರಿತ್ರೆ ಇದೆ ಟಿಪ್ಪು ಕಾಲದಲ್ಲಿ ಆಂಜನೇಯ ಮಂದಿರವನ್ನ ಕೆಡವಿದ್ರ ಬಗ್ಗೆ ಉಲ್ಲೇಖ ಇದೆ ದೇವಾಲಯದ ಅರ್ಚಕ ನಾರಾಯಣ ಸ್ವಾಮಿಯ ಕೈಯನ್ನ ಟಿಪ್ಪು ಕತ್ತರಿಸಿದಂತೆ ಗರ್ಭಗುಡಿಯೊಳಗಿದ್ದ ಚಿನ್ನಾಭರಣವನ್ನ ಟಿಪ್ಪು ದೋಚಿದಂತೆ 7 ಕೊಪ್ಪರಿಗೆ ಹಣ ಚಿನ್ನಾಭರಣವನ್ನ ಟಿಪ್ಪು ದೋಚಿದಂತೆ ಅದೇ ಹಣದಿಂದಲೇ ಟಿಪ್ಪು ಜಾಮಿಯಾ ಮಸೀದಿಯನ್ನ ಕಟ್ಟಿಸಿದ ಅನ್ನುವಂತಹ ಉಲ್ಲೇಖವನ್ನ ಈ ಪುಸ್ತಕದಲ್ಲಿ ಮಾಡಲಾಗಿದೆ ಈ ಪುಸ್ತಕದ ಆಧಾರದ ಮೇಲೆನೆ ಮತ್ತೊಂದು ಸಾಕ್ಷ್ಯ ಸಿಕ್ತ ಹಾಗಾದ್ರೆ ಈಗಾಗಲೇ ಯಾವ ರೀತಿಯಾದಂತಹ ಒಂದು ಹೋರಾಟವನ್ನ ಮಾಡ್ಕೊಂಡು ಬರಲಾಗ್ತಾ ಇದೆ ಆಂಜನೇಯ ಸ್ವಾಮಿ ದೇಗುಲ ಅಲ್ಲಿ ಇತ್ತು ಅನ್ನೋದರ ಒಂದ್ ಕಡೆ ಸರ್ವೆಯ ವಿಚಾರಗಳು ಮತ್ತೊಂದು ಕಡೆ ಒಂದಷ್ಟು ಪುಸ್ತಕಗಳ ಉಲ್ಲೇಖಗಳು ಕೂಡ ಈಗ ಸಿಗ್ತಾ ಇರೋದನ್ನ ನಾವು ಗಮನಿಸಬಹುದು ಮೂಡಲ ಬಾಗಿಲು ಶ್ರೀ ಆಂಜನೇಯ ಸ್ವಾಮಿ ಸುಪ್ರಭಾತ ಅನ್ನುವಂತಹ ಪುಸ್ತಕದಲ್ಲಿ ಈ ಎಲ್ಲ ವಿಚಾರಗಳನ್ನ ಮೆನ್ಷನ್ ಮಾಡಲಾಗಿದೆ ಈ ಒಂದು ಪುಸ್ತಕವನ್ನ ಬರೆದಿರೋದು ವಿದ್ವಾ ಬಾಲಗಣಪತಿ ಭಟ್ಟರು ಇದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಈಗ ಇತಿಹಾಸಕಾರರಾಗಿರುವಂತಹ ಡಾಕ್ಟರ್ ಲಕ್ಷ್ಮಿ ಶೋಂಡಾ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ಈಗ ಶ್ರೀರಂಗಪಟ್ಟಣ ಜಾಮಿಯಾ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸರ್ವೆಯನ್ನ ನಾವು ನೋಡಿದ್ವಿ 1935 ಇರುವಂತಹ ಗೆಜೆಟೆಡ್ ಅಲ್ಲಿ ಇರುವಂತಹ ವಿಚಾರಗಳು ಈಗ ಮತ್ತೊಂದು ಸಾಕ್ಷ್ಯ ಅಂತ ಹೇಳಬಹುದಾ ಲಕ್ಷ್ಮಿ ವಿದ್ವಾ ಬಾಲಗಣಪತಿ ಭಟ್ಟರು ಬರೆದಿರುವಂತಹ ಪುಸ್ತಕದಲ್ಲಿರುವಂತಹ ಉಲ್ಲೇಖಗಳು ಅಂತ ಖಂಡಿತ ಮೇಡಮ್ ನಾನು ಮೊನ್ನೆನ ಸೆಷನ್ ನಲ್ಲೂ ಕೂಡ ಹೇಳಿದ್ದೇನೆ ಈ ಬಗ್ಗೆ ಅನೇಕ ದಾಖಲೆಗಳು ಐತಿಹಾಸಿಕ ದಾಖಲೆಗಳು ಇಲ್ಲಿ ಮೂಲತಃ ದೇವಸ್ಥಾನ ಇತ್ತು ಅದು ಕೂಡ ಆಂಜನೇಯ ದೇವಸ್ಥಾನ ಆಗಿತ್ತು ಅಂತ ಸಮರ್ಥಿಸ್ಕೊಳ್ಳಿಕ್ಕೆ ಅಥವಾ ಸ್ಪಷ್ಟೀಕರಿಸಲಿಕ್ಕೆ ಸಾಕಷ್ಟು ಐತಿಹಾಸಿಕ ಪುರಾವೆಗಳು ನಮಗೆ ಪ್ರಾಪ್ತಿ ಇವೆ ಅದರಲ್ಲಿ ಪ್ರಮುಖವಾದದ್ದು ಲೂಯಿಸ್ ರೈಸ್ ರವರು ಬರೆದಂತಹ ಒಂದು ಗೆಜೆಟಿಯರ್ ದಾಖಲೆ ಆಮೇಲೆ ಸ್ವತಃ ಟಿಪ್ಪು ಸುಲ್ತಾನ್ನೇ ಬರೆದಂತಹ ಪತ್ರಗಳಲ್ಲಿ ಉಲ್ಲೇಖ ಇದೆ ಆಮೇಲೆ ತಾರೀಖೆ ಟಿಪ್ಪುದಲ್ಲಿ ಉಲ್ಲೇಖ ಇದೆ ನಿಶಾನೆ ಹೈದರಲ್ಲಿ ಉಲ್ಲೇಖ ಇದೆ ಅರಮನೆಯ ದಾಖಲೆಗಳಲ್ಲಿ ಉಲ್ಲೇಖ ಇದೆ ಜೊತೆಗೆ ಇತ್ತೀಚೆಗೆ ಈಗ ಒಂದು ಮತ್ತೊಂದು ದಾಖಲೆ ವಿದ್ವಾನ್ ಇವರು ಗಣಪತಿ ಭಟ್ರು ಬರೆದಂಥದ್ದು ಅದು ತುಂಬಾ ಹಳೆಯ ಪುಸ್ತಕ ಅಂದ್ರೆ ಸರ್ ಆ ಪುಸ್ತಕ ಎಷ್ಟು ಹಳೆಯದು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಸರ್ ಅಂದ್ರೆ ಕೆಲವೊಂದು 5-6 ಶತಮಾನಗಳ ಹಿಂದಿನ ನಾನು ಅದರ ನಿಖರವಾಗಿ ಅದನ್ನ ಅತ್ಯಂತ ಸ್ಪಷ್ಟವಾಗಿ ಅದರ ಆ ಪುಸ್ತಕದ ಅಧ್ಯಯನ ಏನ ಮಾಡಿಲ್ಲ ಮೇಲ್ನೋಟಕ್ಕೆ ಒಂದಷ್ಟು ತಿಳ್ಕೊಂಡಿದ್ದೇನೆ ಆ ನೆಲೆಯಲ್ಲಿ ಹೇಳಬೇಕಂದ್ರೆ ಕೆಲವು ಒಂದಿಷ್ಟು ದಶಕಗಳ ಹಿಂದಿನ ಒಂದು ಪುಸ್ತಕ ಅದಾಗಿತ್ತು ಅದು ಸ್ವಲ್ಪ ಪೌರಾಣಿಕ ನೆಲೆಗಟ್ಟಿನಲ್ಲಿ ಅವರು ಬರೆದ ಹಾಗಿದೆ ಯಾವ ಐತಿಹಾಸಿಕ ಆಧಾರಗಳನ್ನ ಇಟ್ಕೊಂಡು ಅವರು ಬರೆದಿದ್ದಾರೆ ಹೇಳುವ ಅರಿವು ನನಗಿಲ್ಲ ಅದರ ಸಂಪೂರ್ಣವಾಗಿ ಆ ಒಂದು ಕೃತಿಯನ್ನ ನಾನು ಅಧ್ಯಯನ ಮಾಡಿಕೊಂಡು ಅದರ ಸತ್ಯಾಸತ್ಯತೆಯ ಬಗ್ಗೆ ವಿಮರ್ಶೆಯನ್ನ ಮಾಡಬಹುದು ಮೇಡಮ್ ಆದ್ರೆ ಸ್ವಲ್ಪ ಮಟ್ಟಿಗೆ ನೋಡಿದ ಪ್ರಕಾರ ಎಲ್ಲೋ ಒಂದ್ ಕಡೆ ಸ್ವಲ್ಪ ಸ್ಫುರಣೆ ಆಯ್ತು ಆತರ ಶರೀರವಾಣಿ ಆಯ್ತು ಆತರ ಎಲ್ಲ ಉಲ್ಲೇಖ ಇದ್ದಂಗಿದೆ ಅದು ನಮ್ಮ ಐತಿಹಾಸಿಕ ಸತ್ಯಕ್ಕೆ ಮಾನ್ಯತೆ ಅನಿಸ್ಕೊಳ್ಳಲಾರದು ಆ ರೀತಿಯ ಹೇಳಿಕೆಗಳು ಅವರು ಐತಿಹಾಸಿಕವಾಗಿ ಏನು ಪ್ರಾಚ್ಯಶಾಸ್ತ್ರೀಯ ದಾಖಲೆಗಳು ಅಥವಾ ಧಿಕೃತವಾಗಿ ಇದ್ದಂತ ಸಾಹಿತ್ಯಿಕ ಆಧಾರಗಳ ಉಲ್ಲೇಖದ ಅನ್ವಯ ಅವರು ಪುಸ್ತಕ ಬರೆದಿದ್ದರೆ ಖಂಡಿತವಾಗಿಯೂ ಆ ಪುಸ್ತಕದಲ್ಲಿ ಇದ್ದಂತ ಸ್ಟೇಟ್ಮೆಂಟ್ಗಳು ಕೂಡ ಇದಕ್ಕೊಂದು ಮಾನ್ಯ ಅದರಲ್ಲೂ ಕೂಡ ಇರುತ್ತಲ್ಲ ಸರ್ ಕೆಲವೊಂದಷ್ಟು ಯಾವ ವಿಚಾರಗಳನ್ನು ಇಟ್ಟುಕೊಂಡು ಯಾವ ಪುಸ್ತಕಗಳ ಉಲ್ಲೇಖಗಳ ಮೇಲೆ ಅಥವಾ ಯಾವ ಐತಿಹಾಸಿಕಗಳ ಮೇಲೆ ಬರೆದಾಗಿದೆ ಅನ್ನೋದನ್ನ ಕೂಡ ಖಂಡಿತ ಇದನ್ನು ಗಂಭೀರವಾಗಿ ಪರಿಗಣಿಸಬಹುದು ಮೇಡಂ ಈ ಕೃತಿಯನ್ನು ಪರಿಗಣಿಸಬಹುದು ಗಂಭೀರವಾಗಿ ಬಟ್ ಆ ಕೃತಿಯ ಆಧಾರ ಎಷ್ಟರ ಮಟ್ಟಿಗೆ ಗಟ್ಟಿಯಾದಂತ ಕೃತಿಗಳನ್ನು ಇಟ್ಟುಕೊಂಡು ಅವರು ರಚನೆ ಮಾಡಿದ್ದಾರೆ ಹೇಳುವುದರ ಮೇಲೆ ಇರುತ್ತೆ ಅದರ ಮೇಲೆ ಇರುತ್ತೆ ಯಾಕೆಂದ್ರೆ ಇತಿಹಾಸದ ರಚನೆಗೆ ಒಂದು ಆಧಾರಗಳೇ ಪ್ರಮುಖ ಎಕ್ಸಾಕ್ಟ್ಲಿ ಕಲ್ಪನೆಗೆ ಅಲ್ಲಿ ಅವಕಾಶ ಇಲ್ಲ ತರ್ಕಕ್ಕೆ ಅವಕಾಶ ಇದ್ರೂ ಕೂಡ ಕಲ್ಪನೆಗೆ ಅವಕಾಶ ಇಲ್ಲ ಈ ಹಿನ್ನೆಲೆಯಲ್ಲಿ ಅವರು ವಿದ್ವಾನ್ ಗಣಪತಿ ಭಟ್ರು ಬರೆಯುವ ಸಂದರ್ಭದಲ್ಲಿ ಯಾವ್ಯಾವ ಅಧಿಕೃತ ಆಧಾರಗಳನ್ನ ಇಟ್ಟುಕೊಂಡು ಅವರು ಕೃತಿ ರಚನೆ ಮಾಡಿದ್ರು ಹೇಳುವುದು ಬಹಳ ಮುಖ್ಯ ಆಗಿರುತ್ತೆ सर इदरल्लि ओंदष्टु उल्लेखगळु कूड इदे नमगे कूड ओंदु आकृति सिक्किदे अदरल्लिरुवंतद् एनेनागिदे पेजेस नावु नोड्ता होगद्रे अल्लि ओंदष्टु विचारगळन्नु हेळलागिदे अंद्रे आंजनेय मंदिर केडवि मसीदी कट्टिदर बग्गे इदे आमेले ಅದು ಸ್ಪಷ್ಟ अर्चकर बग्गे इदे ಅದರಲ್ಲಿ ಅರ್ಚಕರ ನಾರಾಯಣ ಸ್ವಾಮಿ ಅವರು ಕೈ ಕತ್ತರಿಸಿದ್ದ ಅನ್ನೋದಿದೆ ವಿಗ್ರಹವನ್ನ ಕೂಡ ಅಲ್ಲಿ ಬೇರೆ ಬೇರೆ ಕಡೆ ಹಾಕಿರೋದ್ರ ಬಗ್ಗೆ ಇದೆ ಗರ್ಭಗುಡಿಯಿಂದ ಕೊಪ್ಪರಿಕೆ ಹಣವನ್ನ ತೆಗೆದುಕೊಂಡು ಹೋಗಿರೋದ್ರ ಬಗ್ಗೆ ಉಲ್ಲೇಖ ಇದೆ ಅಂತ ಹೇಳಿ ನಿಜ 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 ಇದಿಷ್ಟು ಹೌದು ಸತ್ಯ ಆದ್ರೆ ಇವೆಲ್ಲದಕ್ಕೂ ಅಧಿಕೃತ ದಾಖಲೆಗಳನ್ನ ಇಟ್ಕೊಂಡು ಅವರು ಬರೆದಿದ್ದಾರೆ ಹೇಳುವುದನ್ನ ಪರಿಶೀಲನೆ ಮಾಡಬೇಕು ಆ ಪರಿಶೀಲನೆ ಮಾಡಿದ ನಂತರದಲ್ಲಿ ನಾವು ಇದರ ಬಗ್ಗೆ ಅಧಿಕೃತವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ ಆದರೆ ಇದನ್ನ ಹೊರತುಪಡಿಸಿ ಅನೇಕ ದಾಖಲೆಗಳಂತೂ ಸ್ಪಷ್ಟವಾಗಿ ಹೇಳುವಂತದ್ದು ಅದು ಏನಾಗಿತ್ತು ಹೇಳುವುದನ್ನ ಅತ್ಯಂತ ನಿಖರವಾಗಿ ನಮಗೆ ಮಾಹಿತಿ ಕೊಡುತ್ತೆ ಓಕೆ ಸರ್ ನೀವು ಆಗಲೇ ಹೇಳ್ತಿದ್ರಿ ನಾನು ಇದನ್ನ ಆಲ್ರೆಡಿ ಒಂದು ಬಾರಿ ಹೇಳಿದ್ದೆ ನಾನು ಅಂದ್ರೆ ಯಾರಿಗೆ ಇದರ ಬಗ್ಗೆ ಇನ್ಫಾರ್ಮ್ ಮಾಡಿದ್ರಿ ಸರ್ ನೀವು ಅಂದ್ರೆ ಈ ನ್ಯೂಸ್ 18 ದಲ್ಲೇ ಈಗ ಅಧಿಕೃತವಾಗಿ ನಾವು ಒಂದಷ್ಟು ಅವರಿಗೆ ನೀಡಬೇಕಾದಂತ ದಾಖಲೆಗಳು ಕೂಡ ಇದೆ ಅಂತ ನೀವು ಹೇಳಿದ್ರಿ ಸೊ ಅದನ್ನ ಈಗ ಪುರಾತತ್ವ ಇಲಾಖೆಗೆ ಆಗಿರಬಹುದು ಅಥವಾ ಈಗ ಏನು ವಿವಾದ ಆಗ್ತಿದೆ ಪೊಲೀಸ್ ಇಲಾಖೆಗೆ ಪುರಾತತ್ವ ಇಲಾಖೆಯಿಂದ ಹಿಡಿದು ಎಲ್ಲರಿಗೂ ತಿಳಿದ ಸಂಗತಿಯೇ ಈಗ ನಾನು ಹೇಳಿದ್ದು ಈಗ ಎಲ್ಲರಿಗೂ ಇಟ್ ಇಸ್ ಓಪನ್ ಟು ಆಲ್ ಎಲ್ಲರಿಗೂ ಈಗ ಗೆಜೆಟಿಯರ್ ಅನ್ನ ದಾಖಲೆ ಎಲ್ಲರಿಗೂ ಗೆಜೆಟಿಯರ್ ಪ್ರಾಪ್ತಿಯಾಗತ್ತೆ ಆಮೇಲೆ ಈ ನಮ್ಮ ಉಳಿದಂತಹ ಅರಮನೆಯ ದಾಖಲೆಗಳು ಕೂಡ ಎಲ್ಲರಿಗೂ ದೊರಕುವಂಥದ್ದೇ ಈ ಹಿನ್ನೆಲೆಯಲ್ಲಿ ಅದು ಎಲ್ಲರಿಗೂ ದೊರಕುವಂತಹ ದಾಖಲೆಗಳಾದ್ದರಿಂದ ಅಲ್ಲಿ ಏನು ಇಲ್ಲ ಮುಚ್ಚಿಡುವಂಥದ್ದು ಏನಿಲ್ಲ ಅದರಲ್ಲಿ ಈಗ ನೀವು ಹೇಳಿದ್ರಿ ನಿಮ್ಮ ಮಾತಿನ ಆಧಾರದ ಮೇಲೆ ಇಟ್ಕೊಂಡು ಹೋಗೋದಾದ್ರೆ ಈಗ ಅದರ ಗಟ್ಟಿತನದ ಆಧಾರದ ಮೇಲೆ ಇದು ಒಂದಷ್ಟು ಸಾಕ್ಷ್ಯವನ್ನ ಒದಗಿಸಬಹುದು ಅಂತ ಖಂಡಿತ ಖಂಡಿತ ಮೇಡಮ್ ಖಂಡಿತ ಖಂಡಿತ ಹೌದು ಮೇಡಮ್ ಹೌದು 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 ಅಂದ್ರೆ ಅವರು ಯಾವ ಹಿನ್ನೆಲೆಯಲ್ಲಿ ಇದನ್ನ ಯಾವ ಆಧಾರಗಳನ್ನ ಇಟ್ಕೊಂಡು ಇದನ್ನ ರಚಿಸಿದ್ದಾರೆ ಹೇಳುವುದರ ಮೇಲೆ ಅದು ನಿಂತ್ಕೊಳ್ಳಿ ಅದರ ಅಧಿಕೃತತೆ ನಿಂತ್ಕೊಂಡಿದೆ ಸರ್ ಇವೆಲ್ಲವೂ ಕೂಡ ಮಾನ್ಯ ಆಗತ್ತಾ ಹೇಗೆ ಅಂತ ಹೇಳಿ ಯಾಕಂದ್ರೆ ಒಂದು ಪುಸ್ತಕದಲ್ಲಿ ಇರುವಂತಹ ಇತಿಹಾಸಗಳು ಕೂಡ ನಮಗೆ ಬೇರೆ ಬೇರೆ ಸಂದರ್ಭದಲ್ಲಿ ಸಾಕ್ಷಿಗಳಾಗತ್ತೆ ಅಂತ ಹೇಳಿ ಹೌದು 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 ಖಂಡಿತ ಹಾಗೆ ಆಗತ್ತೆ ಮತ್ತೊಂದು ಏನು ಅಂತಂದ್ರೆ ನಮ್ಮ ಈ ಹಳೆಯ ದಾಖಲೆಗಳು ಈ ಹೊಸ ಪುಸ್ತಕಗಳ ರಚನೆಗೆ ಒಂದು ಅಧಿಕೃತವಾದಂತಹ ಮಾಹಿತಿ ಹೀಗಾಗಿ ಅವುಗಳನ್ನ ಇಟ್ಕೊಂಡು ಮಾಡಬಹುದು ಅವುಗಳನ್ನ ಇಟ್ಕೊಂಡು ಅದರ ರಚನೆಯನ್ನ ಮಾಡಬಹುದು ಓಕೆ ಸೊ ಇದರಲ್ಲಿ ಯಾವ ವರ್ಷ ಏನು ಅನ್ನೋದು ಇದ್ರೂ ಕೂಡ ನಾವು ಅದನ್ನು ಕೂಡ ಮೆನ್ಷನ್ ಮಾಡ್ಕೊಂಡ್ರೆ ಅವು ಕೂಡ ಒಂದು ಸಾಕ್ಷಿ ಆಗತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಬಹುದು ಅನ್ಸುತ್ತೆ ಖಂಡಿತ ಖಂಡಿತ ಥ್ಯಾಂಕ್ ಯು ಡಾಕ್ಟರ್ ಲಕ್ಷ್ಮಿ ಸೋಂದಾ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಧರ್ಮ ದಂಗಲ್ ಶ್ರೀರಂಗಪಟ್ಟಣದಲ್ಲಿ ಹಲವು ದೇಗುಲ ಧ್ವಂಸವಾಗಿದೆಯಂತೆ ಮಾಜಿ ಎಂಎಲ್ಸಿ ಗೋ ಮಧುಸೂದನ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಅನೇಕ ದೇವಸ್ಥಾನಗಳು ಧ್ವಂಸವಾಗಿದೆ ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಮಿಷಾಂಬ ದೇವಸ್ಥಾನದ ಬಳಿ ಚೆನ್ನಾಂಬ ದೇವಸ್ಥಾನ ಇತ್ತು ಅಲ್ಲಿ ಇವತ್ತು ಉರ್ದು ಶಾಲೆ ನಡೀತಾ ಇದೆ ಗೋ ಮಧುಸೂದನ್ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ದೇವಸ್ಥಾನದ ಒಳಗಡೆ ಅರ್ಚಕನನ್ನ ಕತ್ತರಿಸಿ ಹಾಕಿದಂತೆ ಟಿಪ್ಪು ಮೂರ್ತಿಯನ್ನ ಒಡೆದು ಹಾಕಿ ಉರ್ದು ಶಾಲೆ ನಿರ್ಮಿಸಿದ್ದಾರೆ ವಿಗ್ರಹವನ್ನ ಹೊರಗಡೆ ಎಸೆದಿದ್ದಂತೆ ಈ ಒಂದು ಆರೋಪವನ್ನ ಗೋ ಮಧುಸೂದನ್ ಅವರು ಮಾಡಿದ್ದಾರೆ ಈ ಮೂಲಕ ಗೋ ಮಧುಸೂದನ್ ಅವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲಿ ನಿಮಿಷಾಂಬ ದೇವಸ್ಥಾನದಲ್ಲಿ ಕ್ಷಣಾಂಬ ದೇವಸ್ಥಾನ ಇದೆಯಲ್ಲ ಅದ್ರ ಹಿಂದ್ಗಡೆ ಗೌಡ್ರದೊಂದು ಗಲ್ಲಿ ಇದೆ ಗೋಸೆಗೌಡ್ರ ಗಲ್ಲಿ ಅಂತ ಒಂದಿದೆ ಅಲ್ಲಿ ಇವತ್ತೊಂದು ಉರ್ದು ಶಾಲೆ ನಡೀತಾ ಇದೆ ಮುಂಚೆ ಅದು ವರದರಾಜ ಸ್ವಾಮಿ ದೇವಸ್ಥಾನ ಇದ್ದಂಥದ್ದು ಅಲ್ಲಿ ದೇವಸ್ಥಾನದ ಒಳಗಡೆನೇ ಅರ್ಚಕನ್ನ ಕತ್ತರಿಸಾಕಿ ಅಲ್ಲಿ ಬಿಟ್ಟ ನಂತರದಲ್ಲಿ ಆ ಮೂರ್ತಿಯನ್ನು ಒಡೆದಾಕಿ ಇವತ್ತು ಅದನ್ನ ಮಸೀದಿ ಮಾಡಿದ್ದಾರೆ. ಇವತ್ತು ಅಲ್ಲಿ ಉರ್ದು ಶಾಲೆ ನಡೀತಾ ಇದೆ, ಸರ್ಕಾರಿ ಉರ್ದು ಶಾಲೆ ನಡೀತಾ ಇದೆ, ಹೋಗಿ ನೋಡ್ಕೊಂಡು ಬನ್ನಿ ನೀವು. ಟಿಪ್ಪುದು ಅರಮನೆ ಇದೆಯಲ್ಲ, ಟಿಪ್ಪು ಅರಮನೆ ಹಿಂದ್ಗಡೆಗೆ ಈಶ್ವರನ ದೇವಸ್ಥಾನ ಇದೆ. ನಮ್ಮ ಪೂರ್ಣಯ್ಯನ ಬೀದಿನಲ್ಲಿ ಕೊನೆಗೆ ಹೋದ್ರೆ ಬಲಗಡೆ ತಿರುಗಿಕೊಂತು ಅಂತಂದರೆ ನೀವು ಇತ್ಲ ಕಡೆ ಹಿಂಗೆ ಹೋಗ್ತಾ ಅಲ್ಲಿ ಈಶ್ವರನ ದೇವಸ್ಥಾನ ಇದೆ. ದೇವಸ್ಥಾನದ ಮೇಲ್ಗಡೆ ಇದ್ದಂಥ ಆ ಒಂದು ಶಿಖರ ಇದೆಯಲ್ಲ, ಶಿಖರ ಒಡೆದಾಕಿದ್ದಾರೆ. ಶಿಖರ ಯಾಕೆ ಒಡೆದಾಕಿದ್ರು ಅಂತಂದರೆ ಆ ಶಿಖರದ ಮೇಲೆ ನಿಂತ್ಕೊಂತು ಅಂದರೆ ಟಿಪ್ಪು ಅರಮನೆ ಒಳಗಡೆ ಕಾಣುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಡೆದಾಕಿದ್ರು ಅದನ್ನು. ಸರ್ ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಟಿಪ್ಪು ನೀವು ಕೇಳಿದ್ದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಶ್ರೀರಂಗಪಟ್ಟಣದಲ್ಲಿ ಜಾಮಿಯಾ ಮಸೀದಿ ಒಂದೇ ಇರೋದು ಅಂತಂದ್ರಲ್ಲ ನೀವು, ಅಲ್ಲ ಇನ್ನೂ ಎರಡು ಇದ್ದಾವೆ ಅಲ್ಲಿ ನಿಮಿಷ. ರಾಜ್ಯ ರಾಜಕಾರಣದಲ್ಲೀಗ ರಾಜ್ಯಸಭೆ ಟೆನ್ಷನ್. ಅಭ್ಯರ್ಥಿಗಳನ್ನ ಗೆಲ್ಲಿಸಲು ಮೂರೂ ಪಕ್ಷಗಳ ಸರ್ಕಸ್ ನಡೀತಾ ಇದೆ. ತನ್ನ ಮೂವರು ಅಭ್ಯರ್ಥಿಗಳನ್ನ ಗೆಲ್ಲಿಸಲು ಬಿಜೆಪಿ ಪಣ ತೊಟ್ಟಿದೆ. ತನ್ನ ಮೂವರು ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ಬಿಜೆಪಿ ಪಣ ತೊಟ್ಟಿದ್ದು ರಣತಂತ್ರವನ್ನ ಹೆಣಿತಾ ಇದೆ. ಪ್ರಮುಖವಾಗಿ ಯಾವ ರೀತಿಯ ತಂತ್ರ ಅಂತ ಹೇಳಿದ್ರೆ ಒಂದಷ್ಟು ವಿಚಾರಗಳನ್ನು ಕೂಡ ಸಭೆಯಲ್ಲಿ ಚರ್ಚೆ ಮಾಡಲಾಗಿತ್ತು. ಆತ್ಮ ಸಾಕ್ಷಿ ಮತಗಳಿಂದ ಜಯ ಸಿಗುತ್ತೆ ಅಂತ ಹೇಳಿದ್ರು ಸಿದ್ದರಾಮಯ್ಯ. ಈ ಬಾರಿ ರಾಜ್ಯಸಭೆ ಚುನಾವಣೆ ಬೇರೆ ರೀತಿಯಲ್ಲಿ ನಡೆಯುತ್ತೆ ಅಂತ ಹೇಳಿ ಬೆಂಗಳೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ನೀಡಿದ್ದಾರೆ. ಕಳೆದ ಬಾರಿ 7-8 ಮತಗಳು ಕ್ರಾಸ್ ಆಗಿತ್ತು, ಅಂದ್ರೆ ಕ್ರಾಸ್ ಮತದಾನ ನಡೆದಿತ್ತು. ಈಗ ರಾಜ್ಯಸಭೆಗೆ ಬೇರೆ ರೀತಿಯ ಚುನಾವಣೆ ಆಗಲಿದೆ. ನಮ್ಮ ಅಭ್ಯರ್ಥಿ ಲೆಹರ್ ಸಿಂಗ್ ಗೆಲ್ತಾರೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ನಾವು ಗೆಲ್ತೀವಿ ಅಂತ ಹಾಕಿದ್ದೀವಿ. ಆತ್ಮಸಾಕ್ಷಿಗೆ ಅನುಗುಣವಾಗಿ ವೋಟ್ ಕೊಡ್ತಾರೆ, ನಾವು ಗೆಲ್ತೀವಿ ಅಂತ ಹಾಕಿದ್ದೀವಿ. ನಾವ್ಯಾಕೆ ವಾಪಸ್ ತೆಗಿದ್ದೀವಿ? ಏನು JDS ಬಿಜೆಪಿಗೆ ಇದೆಯಾ? ಹೇಳಪ್ಪ ನೀನು, ಬಿಜೆಪಿಗೆ ಇದೆಯೇನ್ರಿ 45 ಓಟು? ಅಲ್ಲ, ಸೆಕೆಂಡ್ ಪ್ರಿಫರೆನ್ಸ್ ನಮಗೂ ಸೆಕೆಂಡ್ ಪ್ರಿಫರೆನ್ಸ್ ಇದೆ, ಬೇರೆ ಓಟ್ಗಳು ಬರ್ತವೆ ನಮಗೆ. ಸೆಕೆಂಡ್ ಪ್ರಿಫರೆನ್ಸ್ ಓಟ್ ನಮಗೂ 71 ಓಟ್ ಇದೆ, ಗೊತ್ತಾಯ್ತಾ? ನಮಗೆ ಬೇರೆಯವ್ರ ಓಟ್ಗಳು ಬರ್ತವೆ, ಆತ್ಮಸಾಕ್ಷಿಗೆ ಅನುಗುಣವಾಗಿ ಓಟ್ ಹಾಕೋರು ಓಟ್ಗಳು ಬರ್ತವೆ. ಅವೆಲ್ಲ ಹೇಳಕ್ ಆಗೋದಿಲ್ಲ, ಎಲ್ಲ ಹೇಳ್ಬಿಟ್ರೆ ಪಾಪ ತೊಂದರೆ ಆಗುತ್ತೆ ಅವ್ರಿಗೆ. ಅವ್ರು ಯಾರು ಹೇಳ್ಬೇಕು, ಅವ್ರು ಓಟ್ ಹಾಕ್ಬೇಕು, ಅವ್ರು ಹಾಕ್ತಾರೆ. ಅವ್ರು ಗೆಲ್ಲಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತಾರೆ. ಪ್ರತಿಯೊಂದು ರಾಜ್ಯಸಭೆಯಲ್ಲಿ ಒಂದೊಂದು ಥರ ಆಗಿದೆ, ಒಂದೇ ಥರ ಆಗಬೇಕು ಅಂತಲ್ಲ. ಕಳೆದ ಬಾರಿ ಒಂದು 7-8 ಜನ ಓಪನ್ ಆಗಿ ರೆಬೆಲ್ ಆಗಿರುವಂಥದ್ದು. ಇದಕ್ಕಿಂತ ಮುಂಚೆ ಗುಪ್ತ ಮತದಾನದಲ್ಲಿದ್ದಾಗ ಹಲವಾರು ಬದಲಾವಣೆ ಆಗಿತ್ತು. ಮತ್ತು ಕೆಲವರು ನ್ಯೂಟ್ರಲ್ ಆಗಿ ಉದ್ಯಮಪತಿಗಳು ನಿಂತು ಗೆದ್ದಿದ್ದು ಉಂಟು, ಸೋತಿದ್ದು ಉಂಟು. ಹೀಗಾಗಿ ಈ ಬಾರಿ ಇನ್ನೊಂದು ರೀತಿಯಲ್ಲಿ ಆಗ್ಬೋದು. ಒಟ್ಟಾರೆ ನಮ್ಮ ಪಕ್ಷದ ಅಭ್ಯರ್ಥಿಯಾದಂತಹ ಲೆಹರ್ ಸಿಂಗ್ ಅವರು ಗೆಲ್ಲುವಂತ ಸಂಪೂರ್ಣವಾದ ವಿಶ್ವಾಸ ನಮಗೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ರಾಜ್ಯಸಭೆಯ ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂರೂ ಪಕ್ಷಗಳು ಒಂದೊಂದು ರೀತಿಯಂತಹ ಲೆಕ್ಕಾಚಾರವನ್ನ ಹಾಕೊಂಡಿದೆ. ಆತ್ಮಸಾಕ್ಷಿಯ ವಿಚಾರವನ್ನ ಮಾತನಾಡ್ತಾರೆ, ಆ ರೀತಿಯ ಮತದ ಬಗ್ಗೆ ಮಾತನಾಡ್ತಾರೆ ಸಿದ್ದರಾಮಯ್ಯ. ಆದ್ರೆ ಬಿಜೆಪಿ ಮತ್ತೊಂದೇ ರೀತಿಯಲ್ಲಿ ಬೇರೆಯದೇ ಲೆಕ್ಕಾಚಾರ ಹೂಡಿದ ಹಾಗೆ ಕಾಣಿಸ್ತಾ ಇದೆ. ಸಿಎಂ ಅವರ ಮಾತಿನ ಅರ್ಥ ಏನು? ಆ ಲೆಕ್ಕಾಚಾರ ಏನು? ನವಿತಾ ಜೈನ್, ಬಿಜೆಪಿ ತಮ್ಮ ಮೂರನೇ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸ್ಕೊಳ್ತೀವಿ ಮತ್ತು ಗೆಲ್ತಾರೆ ಅನ್ನೋ ಮುಖಾಂತರ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪರೋಕ್ಷವಾಗಿ JDSನ ಮತಬುಟ್ಟಿಗೆ ಕೈ ಹಾಕಿರುವುದಾಗಿ ಪರೋಕ್ಷವಾಗಿ ಹೇಳಿರುವಂಥದ್ದು. ಆ ಮುಖಾಂತರ ಎಲ್ಲ ಒಂದು ಕಡೆ JDSನ 1 ಅಥವಾ 2ಕ್ಕೂ ಹೆಚ್ಚು ಮತಗಳೇನಾದರೂ ಗೈರಾದರೆ ಅದು ಬಿಜೆಪಿ ವರದಾನ ಆಗುತ್ತೆ. ಯಾಕಂತೇಳಿದ್ರೆ ಬಿಜೆಪಿಗೆ ಸದ್ಯ 32 ಮತಗಳಿರ್ತಕ್ಕಂಥದ್ದು ಮತ್ತು ಎರಡನೇ ಪ್ರಶಸ್ತಿ ಮತಗಳು 90 ಮತಗಳಿರ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಇದು ಗೆಲುವಿಗೆ ರಹದಾರಿ ಆಗುತ್ತೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಈಗಾಗಲೇ JDSನ ಅನೇಕ ಶಾಸಕರನ್ನ ಬಿಜೆಪಿಯ ಅನೇಕ ನಾಯಕರುಗಳು ಬೇರೆ ಬೇರೆ ರೀತಿಯ ಸಂಪರ್ಕವನ್ನು ಮಾಡ್ತಿರುವಂಥದ್ದು. ಈ ಸಂಬಂಧಪಟ್ಟ ಹಾಗೆ ಈಗಾಗಲೇ H.D. ಕುಮಾರಸ್ವಾಮಿ ಅವರು ನಮ್ಮ MLA ಸಂಪರ್ಕ ಮಾಡ್ತಿದ್ದಾರೆ. ಆದರೆ ಅವ್ರು ಯಾರು ಕೂಡ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಅವರು JDS ವಿರುದ್ಧ ಮತ ಹಾಕಲೆಂಬ ಮಾತನ್ನು ಕೂಡ ಹೇಳಿರುವಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷ ಕೂಡ ಆತ್ಮಸಾಕ್ಷಿಯ ವಿಚಾರವನ್ನು ಇಟ್ಕೊಂಡು ನಾವು ಪರೋಕ್ಷವಾಗಿ JDS ಮತಪಟ್ಟಿಗೆ ಕೈ ಹಾಕಿರುವಂಥದ್ದು. ಈ ಎಲ್ಲದರ ನಡುವೆ ಎಲ್ಲ ಒಂದು ಕಡೆ ಇಲ್ಲಿ ಕುದುರೆ ವ್ಯಾಪಾರ ಆರಂಭವಾಗಿದೆ ಎಂಬ ಸುಳಿವು ಕೂಡ ಸಿಗ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಕಳೆದ ಬಾರಿ 5-6 ಓಟ್ಗಳು ಕ್ರಾಸ್ ಓಟ್ ಆಯಿತು, ಜೊತೆಗೆ ಗುಪ್ತ ಮತದಾನದಲ್ಲಿ ಬೇರೆ ರೀತಿ ಆಗಿರುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಆ ಮುಖಾಂತರ ಇಲ್ಲಿ ಬಿಜೆಪಿಗೆ ಇರ್ತಕ್ಕಂಥ ಅವಕಾಶ ಅವಕಾಶ ಅಂತ ಹೇಳಿದ್ರೆ ಅದು ಜೆಡಿಎಸ್ ಮತಗಳು ಜೆಡಿಎಸ್ ಮತ ಬ್ಯಾಂಕಿಗೆ ಕೈ ಹಾಕಿರತಕ್ಕಂತ ಬಿಜೆಪಿ ಈಗಾಗಲೇ ಎಲ್ಲಾ ರೀತಿಯ ಸನ್ನದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಇದೇ ವಿಶ್ವಾಸದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳೋ ಮುಖಾಂತರ ಎಲ್ಲೊಂದು ಕಡೆ ಅನಿವಾರ್ಯವಾಗಿ ದಳಪತಿಗಳಿಗೆ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವುದೇ ಅತಿ ದೊಡ್ಡ ಸವಾಲು ಅಂತ ಹೇಳಿದ್ರು ತಪ್ಪಾಗಲಾರದು ನವಿತಾ ಜೈನ್ ಜಯಂತ್ ಪಟೇಲ್ ಒಂದ್ ಕಡೆ ಈಗಾಗಲೇ ಈ ರೀತಿ ಅಂತ ಲೆಕ್ಕಾಚಾರಗಳು ಆತ್ಮಸಾಕ್ಷಿ ವಿಚಾರವನ್ನು ಕೂಡ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿದ್ರು ಅಂತ ಹೇಳಿ ಸೊ ಈ ಮೂಲಕ ಆಲ್ರೆಡಿ ಒಂದಷ್ಟು ಲೆಕ್ಕಾಚಾರಗಳಲ್ಲಿ ಈಗ ಕಾಂಗ್ರೆಸ್ ತನ್ನ ಪ್ರಯತ್ನಗಳನ್ನು ಮುಂದುವರಿಸಿದೆ ಅಂತ ಅನ್ಸುತ್ತಾ? ಖಂಡಿತವಾಗಿಯೂ, ಯಾಕಂತಂದ್ರೆ ಈಗಾಗಲೇ ಕಾಂಗ್ರೆಸ್ ಸೇರ್ಪಡೆಗೆ ಸಿದ್ಧತೆ ಮಾಡ್ಕೊಂಡಿರತಕ್ಕಂಥ ಅನೇಕ ಶಾಸಕರುಗಳು ಜೆ ಡಿ ಎಸ್ ಇರತಕ್ಕಂಥದ್ದು. ಈಗಾಗಲೇ ಗುಬ್ಬಿಯ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ಇರ್ಬೋದು, ಕೋಲಾರದ ಶಾಸಕ ಶ್ರೀನಿವಾಸ್ ಗೌಡ ಇರ್ಬೋದು, ಜೊತೆಗೆ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿ.ಟಿ. ದೇವೇಗೌಡ ಇರ್ಬೋದು, ಅನೇಕ ಶಾಸಕರು ಈಗಾಗಲೇ ಕಾಂಗ್ರೆಸ್ ಮನೆಯ ಬಾಗಿಲನ್ನು ಬಡಿದಿರುವಂಥದ್ದು. ಚುನಾವಣೆ ಇನ್ನೇನು ಒಂದು ಅಥವಾ ಎರಡು ತಿಂಗಳಿದ್ದಂಥ ಸಂದರ್ಭದಲ್ಲಿ ಪಕ್ಷಾಂತರ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಈ ಶಾಸಕರ ಮತಗಳನ್ನೇ ಕಾಂಗ್ರೆಸ್ ಪಕ್ಷ ನೆಚ್ಚಿಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಚಾಮುಂಡೇಶ್ವರಿ ಶಾಸಕ ಆಗಿರ್ತಕ್ಕಂಥ ಜಿ.ಟಿ. ದೇವೇಗೌಡರನ್ನ ಬಿಜೆಪಿಗೆ ಸೆಳೆಯಲು ಈಗಾಗಲೇ ಬಿಜೆಪಿ ಕೂಡ ತನ್ನೆಲ್ಲ ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಮೈಸೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್.ಟಿ. ಸೋಮಶೇಖರ್ ಸೇರಿದಂತೆ ಕಂದಾಯ ಸಚಿವ ಆರ್ ಅಶೋಕ್ ಕೂಡ ಶತಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಈ ನಡುವೆಯೂ ಕೂಡ ಕಾಂಗ್ರೆಸ್ನ ಅನೇಕ ಶಾಸಕರುಗಳ ಜೊತೆ ಕೂಡ ಬಿಜೆಪಿಯ ನಾಯಕರುಗಳು ಏನು ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಎಲ್ಲೊಂದು ಕಡೆ ಮುಂಬರ್ತಕ್ಕಂಥ 2023 ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಒಂದಷ್ಟು ಕಾಂಗ್ರೆಸ್ನ ಎಂಎಲ್ಎಗಳಿಗೆ ಈಗಾಗಲೇ ಬಿಜೆಪಿಯಿಂದ ಕೂಡ ಆಫರ್ ಇರ್ತಕ್ಕಂಥದ್ದು. ಅಂಥ ಶಾಸಕರುಗಳನ್ನ ಸೆಳೆಯುವ ಪ್ರಯತ್ನ ಕೂಡ ಮಾಡ್ತಿರುವಂಥದ್ದು. ಒಂದು ವೇಳೆ ಕಾಂಗ್ರೆಸ್ ಅಥವಾ ಜೆಡಿಎಸ್ನ ಶಾಸಕರುಗಳು ಗೈರಾದರೆ ಅಂದ್ರೆ ಮತದಾನ ದಿನ ಅದು ಬಿಜೆಪಿಗೆ ವರದಾನ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎಲ್ಲೊಂದು ಕಡೆ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳಲು ಏನೆಲ್ಲ ಪ್ರಯತ್ನವನ್ನು ಮಾಡಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಕಡೆ ಆದರೆ ವಾಮ ಮಾರ್ಗದಲ್ಲಿ ಏನೆಲ್ಲ ಪ್ರಯತ್ನ ಮಾಡಬೇಕು ಆ ಪ್ರಯತ್ನಕ್ಕೆ ಮುಂದಾಗಿರುವಂಥದ್ದು. ಇದಕ್ಕೆ ಸಾಕ್ಷಿ ಎಂಬಂತೆ ಒಂದು ಕಡೆ ನಾಯಕರ ಹೇಳಿಕೆಗಳೇ ಸಾಕ್ಷಿ ಅಂತೇಳಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆತ್ಮಸಾಕ್ಷಿ ಮತದಾನದ ಹೆಸರಲ್ಲಿ ಹೇಳಿದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬೇರೆದೇ ರೀತಿ ಆಗುತ್ತೆ ಎಂಬ ಮಾತನ್ನು ಕೂಡ ಹೇಳಿರುವಂತದ್ದು ನವಿತಾ ಜೈನ್. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಈದ್ಗಾ ಮೈದಾನದ ಎಕ್ಸ್ಕ್ಲೂಸಿವ್ ಸುದ್ದಿ, ನಾವೇ ಬ್ರೇಕ್ ಮಾಡಿದ ಸುದ್ದಿ, ನಮ್ಮದೇ ಇಂಪ್ಯಾಕ್ಟ್ ಸ್ಟೋರಿ. ಈದ್ಗಾ ಮೈದಾನ ಬಿಬಿಎಂಪಿ ಸ್ವತ್ತು ಅಂತ ಬಿಬಿಎಂಪಿ ಸ್ಪಷ್ಟನೆಯನ್ನ ನೀಡಿದೆ. ಈದ್ಗಾ ಮೈದಾನ ಬಿಬಿಎಂಪಿಯ ಸ್ವತ್ತು ಅಂತ ಹೇಳಿ ಈಗ ಬಿಬಿಎಂಪಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ಈಗಾಗಲೇ ಮುಸ್ಲಿಂ ಮುಖಂಡರು ಹೇಳ್ತಾ ಇದ್ರು ಇದು ವಕ್ಫ್ ಬೋರ್ಡ್ನ ಆಸ್ತಿ ಅಂತ ಹೇಳಿ. ಈಗ ಬಿಬಿಎಂಪಿಗೆ ಸ್ಪಷ್ಟನೆ ಕೊಟ್ಟಿದೆ, ಈದ್ಗಾ ಮೈದಾನ ಅದು ಬಿಬಿಎಂಪಿ ಸ್ವತ್ತು, ಮೊದಲಿನಿಂದಲೂ ಇದು ಬಿಬಿಎಂಪಿಗೆ ಸೇರಿದ ಸ್ವತ್ತಾಗಿದ್ದು ವರ್ಷದಲ್ಲಿ 2 ಬಾರಿ ಮಾತ್ರ ನಮಾಜ್ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ಕೋರ್ಟ್ ನಿರ್ದೇಶನದಂತೆ 2 ಬಾರಿ ಮಾತ್ರ ಅವಕಾಶವನ್ನ ನೀಡಲಾಗುತ್ತೆ. ಉಳಿದ ಸಮಯದಲ್ಲಿ ಬೇರೆ ಚಟುವಟಿಕೆಗಳಿಗೆ ಅವಕಾಶವನ್ನ ನೀಡಲಾಗುತ್ತೆ ಅಂತ ಹೇಳಿ ಬಿಬಿಎಂಪಿ ವಿಶೇಷ ಆಯುಕ್ತ ಹರೀಶ್ ಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ಹರೀಶ್ ಕುಮಾರ್ ಸ್ಪಷ್ಟನೆಯನ್ನ ನೀಡಿದ್ದು, ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಕನ್ನಡ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಈದ್ಗಾ ಮೈದಾನ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈ ಸುದ್ದಿಯ ಇಂಪ್ಯಾಕ್ಟ್ ಆಗಿದೆ. ಬಿಬಿಎಂಪಿ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದೆ. ಬಿಬಿಎಂಪಿ ಸ್ವತ್ತು ಅಂತ ಬಿಬಿಎಂಪಿ ಸ್ಪಷ್ಟನೆಯನ್ನ ನೀಡಿದೆ. ಮಾಹಿತಿ ಪ್ರಕಾರ ಇದು ಪ್ಲೇ ಗ್ರೌಂಡ್. ದಿ ಫಸ್ಟ್ ಪಾಯಿಂಟ್. ದಿ ಸೆಕೆಂಡ್ ಒನ್, ದಿಸ್ ಇಸ್ ದಿ ಬಿಬಿಎಂಪಿ ಪ್ರಾಪರ್ಟಿ. ಮೂರನೇದು, ಯಾವುದೋ ಒಂದು ಕೋರ್ಟ್ ನಿರ್ದೇಶನ ಇದೆ, ಅದರ ಪ್ರಕಾರ ವರ್ಷದಲ್ಲಿ 2 ಬಾರಿ ಪ್ರೇಯರಿಗೆ ಈ ಜಾಗವನ್ನು ಬಳಸಲಿಕ್ಕೆ ಅವಕಾಶ ಕೊಡಬೇಕು ಅಂತ ಒಂದು ಕೋರ್ಟ್ ನಿರ್ದೇಶನ ಇದೆ ಅಂತ ಹೇಳಿದ್ದಾರೆ. ಆ ಕೋರ್ಟ್ ನಿರ್ದೇಶನವನ್ನು ಕೂಡ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದರು. ಅವರ ಅನುಮತಿ ಪಡ್ಕೊಂಡು ಎಲ್ಲ ಚಟುವಟಿಕೆಗಳಿಗೆ ಅಲ್ಲಿ ಅವಕಾಶ ಇದೆ ಅಂತ ಅವ್ರು ಹೇಳ್ತಾರೆ. ಸೊ ಮೊದಲೇದಾಗಿ ಇದು ಬಿ ಬಿ ಎಂ ಪಿ ಪ್ರಾಪರ್ಟಿ ಆ್ಯಂಡ್ ದ ಜೆ ಸಿ ವೆಸ್ಟ್ ಇಸ್ ದ ಕಸ್ಟೋಡಿಯನ್. ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಅವರ ಅನುಮತಿ ತಗೊಂಡು ಈ 2 ದಿನಗಳು ಬಿಟ್ಟು, ಕೋರ್ಟ್ ನಿರ್ದೇಶನದ ಅವಧಿ ಬಿಟ್ಟು, ಉಳಿದ ಸಮಯದಲ್ಲಿ ಎಲ್ಲ ಚಟುವಟಿಕೆಗಳಿಗೆ ಕೇಸ್ ಬೈ ಕೇಸ್ ಹೀಲ್ ಕನ್ಸಿಡರ್ ಅಂಡ್ ಹೀಲ್ ಟೇಕ್ ಅ ಕಾಲ್. ಮಾಹಿತಿ ಈದ್ಗಾ ಮೈದಾನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಬಿಬಿಎಂಪಿಯ ಸ್ವತ್ತ ಹೌದಾ ಅಲ್ವಾ ಅನ್ನೋಂತಹ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಬಂದಿತ್ತು. ಮುಸ್ಲಿಂ ಮುಖಂಡರು ಹೇಳ್ತಾ ಇದ್ರು ವಕ್ಫ್ ಬೋರ್ಡ್ ಆಸ್ತಿ ಇದು, ನಾವು ಅದಕ್ಕೆ ಕಾಂಪೌಂಡ್ ಕಟ್ಟಬಹುದಾಗಿತ್ತು ಅಂತ. ಬಿಬಿಎಂಪಿಯ ಸ್ಪಷ್ಟನೆ ಏನು ಇದು? ನವಿತಾ, ಬಿಬಿಎಂಪಿ ಈಗ ಸ್ಪಷ್ಟನೆಯನ್ನು ಕೊಟ್ಟಿದೆ. ಚಾಮರಾಜಪೇಟೆಯಲ್ಲಿರುವಂತಹ ಈದ್ಗಾ ಮೈದಾನ ಸಾರ್ವಜನಿಕರ ಆಸ್ತಿ, ಅಂದ್ರೆ ಬಿಬಿಎಂಪಿ ಆಸ್ತಿ, ಸರ್ಕಾರದ ಆಸ್ತಿ, ಕೋರ್ಟ್ನ ಸೂಚನೆ ಹಿನ್ನೆಲೆಯಲ್ಲಿ ವರ್ಷಕ್ಕೆ ಎರಡು ಸಾರಿ ಪ್ರಾರ್ಥನೆ ಮಾಡಲಿಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಅವಕಾಶವನ್ನು ಕೊಟ್ಟಿದ್ವಿ. ಇದೇ ರೀತಿಯಾಗಿ ಮೊದಲು ಯಾರು ಪರ್ಮಿಷನ್ ತೆಗೆದುಕೊಳ್ಳುತ್ತಾರೆ ಅವರೆಲ್ಲರಿಗೂ ಕೂಡ ನಾವು ಅವಕಾಶವನ್ನು ಕೊಡ್ತೇವೆ ಅನ್ನೋ ಮಾತನ್ನ ಬಿಬಿಎಂಪಿ ಈಗ ಸ್ಪಷ್ಟಪಡಿಸಿದೆ. ಇದಕ್ಕೆ ಮುಸ್ಲಿಂ ಮುಖಂಡರು ಮತ್ತು ಮುಸ್ಲಿಂ ಸಮುದಾಯ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲಿಂದನೂ ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿರೋದು ಈದ್ಗಾ ಮೈದಾನ ನಮ್ಮ ಸಮುದಾಯಕ್ಕೆ ಮಾತ್ರ ಅವಕಾಶವನ್ನು ಕೊಡಬೇಕು, ಇಲ್ಲಿ ಪ್ರಾರ್ಥನೆ ಸೇರಿದಂತೆ ಬೇರೆ ಬೇರೆ ಏನು ಕಾರ್ಯಕ್ರಮ ಆದ್ರೂ ಕೂಡ ಅದು ಮುಸ್ಲಿಂ ಸಮುದಾಯದ ಕಾರ್ಯಕ್ರಮಗಳಿಗೆ ಪ್ರಾರ್ಥನೆಗೆ ಮಾತ್ರ ಸೀಮಿತ ಆಗಿರಬೇಕು ಅನ್ನೋದು ಮುಸ್ಲಿಂ ಮುಖಂಡರ ಮತ್ತು ವಕ್ಫ್ನ ಇರುವಂಥ ಸದಸ್ಯರ ಎಲ್ಲರ ಮನವಿ ಆಗಿತ್ತು ಮತ್ತು ಒತ್ತಾಯ ಆಗಿತ್ತು. ಆದರೆ ಕಳೆದ ಒಂದು ವಾರದಿಂದನೂ ಕೂಡ ಹಿಂದೂ ಪರ ಸಂಘಟನೆಗಳ ಸದಸ್ಯರು ಮತ್ತು ಮುಖಂಡರು, ಹಿಂದೂ ಜನಜಾಗೃತಿ ಸಂಘಟನೆಯ ಮುಖಂಡರಾದಂಥ ಮೋಹನ್ ಗೌಡ ಅವರು ಬಿಬಿಎಂಪಿಯಲ್ಲಿರುವಂತಹ ಕಂದಾಯ ಇಲಾಖೆಯ ದಾಖಲೆಗಳೊಂದಿಗೆ ಇದು ಬಿಬಿಎಂಪಿಯ ಸೊತ್ತು, ಆಟದ ಮೈದಾನ, ಈ ಹಿನ್ನೆಲೆಯಲ್ಲಿ ಹಿಂದೂ ಪರ ಸಂಘಟನೆಗಳು ಏನು ಮನವಿ ಮಾಡಿಕೊಳ್ತಾ ಇದ್ದೀವಿ ಅಂದರೆ ಗಣೇಶ ಚತುರ್ಥಿ ಮತ್ತು ನವರಾತ್ರಿಯ ಕಾರ್ಯಕ್ರಮಗಳಿಗೆ ಈದ್ಗಾ ಮೈದಾನದಲ್ಲಿ ನಮಗೆ ಅವಕಾಶವನ್ನು ಕೊಡಿ ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ರು. ಒಂದು ವೇಳೆ ನಾವು ಕೊಡೋದಿಲ್ಲ ಅನ್ನೋದಾದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತಲೂ ಕೂಡ ಹೇಳಿದರು. ಈ ಬಗ್ಗೆ News18 ಕನ್ನಡ ಕಳೆದ 3 ದಿನಗಳಿಂದಲೂ ಕೂಡ ವಿಸ್ತೃತವಾದಂಥ ವರದಿಯನ್ನು ಮಾಡ್ತಾನೆ ಬಂದಿದೆ. ಇದರ ಹಿನ್ನೆಲೆಯಲ್ಲಿ ಈಗ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ, ಬಿಬಿಎಂಪಿ ಘೋಷಣೆ ಮಾಡಿದೆ ಇದು ಸಾರ್ವಜನಿಕರ ಆಸ್ತಿ ಅಂತೇಳಿ. ಇದು News18ನ ಮೆಗಾ ಇಂಪ್ಯಾಕ್ಟ್. ನವಿತಾ, ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸಖತ್ ಸ್ಟೆಪ್ಸ್ ಹಾಕಿದ್ದಾರೆ. ತೆಲುಗು ನಟ ಎನ್ಟಿಆರ್ ಹಾಡಿಗೆ ಸಖತ್ತಾಗಿ ಕುಣಿದು ಕುಪ್ಪಳಿಸಿದ್ದಾರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್. ಕೋಲಾರದ ಶ್ರೀನಿವಾಸಪುರ ಪಟ್ಟಣದ ಜನ್ಮಭೂಮಿ ವೇದಿಕೆಯ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ನಂತರ ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ರಮೇಶ್ ಕುಮಾರ್ ಅವರು ಡ್ಯಾನ್ಸ್ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ News18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು